ರಾಷ್ಟ್ರೀಯ ಚಳವಳಿಯ ಪ್ರಮುಖ ಘಟನೆಗಳು ನೋಡಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರೈತರ ಪರವಾಗಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಚಂಪಾರಣ್ಯಲ್ಲಿ ಚಳುವಳಿಯನ್ನು ಆರಂಭಿಸ್ತಾರೆ ಅದೇ ರೀತಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಒಂದು ಐತಿಹಾಸಿಕ ಘಟನೆ ಆದಂತಹ ಜಲಿಯನ್ ವಾಲ್ಬಾಗ್ ದುರಂತ ನಡೆಯುತ್ತೆ ಈ ದುರಂತ ನಡೆಯೋದಕ್ಕೆ ಏನು ಕಾರಣ ಅಂದರೆ ಹದಿಮೂರನೇ ಏಪ್ರಿಲ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಮೃತ್ಸರ್ದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿರುತ್ತೆ ಈ ಸಭೆಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನತೆ ಪಾಲ್ಗೊಂಡಿರ್ತಾರೆ ಈ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ಲಾಲ್ ಹಂಸರಾಜ್ ಮಾತನಾಡುವಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಸೇನಾಧಿಕಾರಿಯಾದಂತಹ ಜನರಲ್ ಡಯರ್ ಸೇನೆಯೊಂದಿಗೆ ಏಕಾಏಕಿ ಈ ಸ್ಥಳಕ್ಕೆ ಆಗಮಿಸಿಬಿಟ್ಟು ತನ್ನ ಸೈನಿಕರಿಗೆ ಆಜ್ಞೆಯನ್ನು ಕೊಡ್ತಾನೆ ಈತನ ಆಜ್ಞೆಗೆ ಹೋಗೊಟ್ಟಂತಹ ಬ್ರಿಟಿಷ್ ಸೈನಿಕರು ಈ ಸಭೆಯಲ್ಲಿದ್ದಂತಹ ಪ್ರಜೆಗಳ ಮೇಲೆ ನಿರಂತರ ಗುಂಡಿನ ದಾಳಿಯನ್ನು ಮಾಡ್ತಾರೆ ಈ ದಾಳಿಯಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಜನ ಸಾವನ್ನು ಒಪ್ತಾರೆ ನಂತರ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಖಿಲಾಫತ್ ಚಳವಳಿ ನೋಡಿ ಈ ಖಿಲಾಫತ್ ಚಳವಳಿಯನ್ನು ಮಹಮ್ಮದಾಲಿ ಶೌಕತ್ ಅಲಿ ಮೌಲಾನಾ ಕಲಾಂ ಇವರು ಈ ಚಳವಳಿಯನ್ನು ಪ್ರಾರಂಭಿಸ್ತಾರೆ ಈ ಚಳುವಳಿಯ ಉದ್ದೇಶ ಏನು ಅಂದರೆ ಟರ್ಕಿಯ ಸುಲ್ತಾನನಾದಂತಹ ಖಲೀಫನ ಸ್ಥಾನಕ್ಕೆ ಯಾವುದೇ ರೀತಿಯಾದಂತಹ ಚ್ಯುತಿ ಬರಬಾರದು ಎನ್ನುವ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಈ ಚಳವಳಿಯನ್ನು ಆರಂಭಿಸ್ತಾರೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಭಾರತದಲ್ಲಿ ಅಸಹಕಾರ ಚಳುವಳಿ ಪ್ರಾರಂಭ ಆಗುತ್ತೆ ಅಂದರೆ ಬ್ರಿಟಿಷ್ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ನಾವು ಸಹಕಾರವನ್ನು ಕೊಡದೇ ಇರೋದು ನಂತರ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಚೌರಿ ಚೌರ ಘಟನೆ ನಡೆಯುತ್ತೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೈಮನ್ ಆಯೋಗದ ನೇಮಕ ಆಗುತ್ತೆ ಈ ಆಯೋಗ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತಕ್ಕೆ ಸೈಮನ್ ಆಯೋಗ ಬರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಭಗತ್ ಸಿಂಗರಿಂದ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬನ್ನು ಓಟ ಮಾಡಲಾಗತ್ತೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕಾಂಗ್ರೆಸ್ನಿಂದ ಭಾರತಕ್ಕೆ ಸಂಪೂರ್ಣ ಸ್ವತಂತ್ರ ಬೇಕು ಎಂಬ ಆಗ್ರಹವನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಇಡಲಾಗುತ್ತೆ ಅದೇ ರೀತಿಯಾಗಿ ಈ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಾಗರಿಕ ಅಸಹಕಾರ ಚಳವಳಿ ಅಂದರೆ ಸರ್ಕಾರ ನಡೆಯೋದಕ್ಕೆ ನಾವು ಸಹಕಾರವನ್ನು ಕೊಡದೇ ಇರುವುದನ್ನು ಅಸಹಕಾರ ಚಳುವಳಿ ಅಂತ ಕರೀತಾರೆ ಅದೇ ರೀತಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಮೂವತ್ತು ನವೆಂಬರ್ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಮೂವತ್ತೊಂದು ಜನವರಿ ಹತ್ತೊಂಬತ್ತರವರೆಗೆ ಲಂಡನ್ನಿನ ಸೆಂಟ್ ಜೇಮ್ಸ್ ಅರಮನೆಯಲ್ಲಿ ನಡೆಯುತ್ತೆ ಈ ಸಭೆಯಲ್ಲಿ ಭಾರತದಿಂದ ಎಂಬತ್ತೊಂಬತ್ತು ಜನ ಪ್ರತಿನಿಧಿಗಳು ಪಾಲ್ಗೊಂಡಿರ್ತಾರೆ ನಂತರ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗುತ್ತೆ ಈ ಸಮ್ಮೇಳನ ಸಾವಿರದ ಒಂಬೈನೂರ ಮೂವತ್ತೊಂದು ಸೆಪ್ಟೆಂಬರ್ ಏಳರಿಂದ ಸಾವಿರದ ಒಂಬೈನೂರ ಮೂವತ್ತೊಂದು ಡಿಶೆಂಬರ್ ಹತ್ತರವರೆಗೆ ನಡೆಯುತ್ತೆ ಈ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯೂ ಕೂಡ ಭಾಗವಹಿಸಿರ್ತಾರೆ ನಂತರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮೂರನೇ ದುಂಡು ಮೇಜಿನ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗುತ್ತೆ ಈ ಸಮ್ಮೇಳನಕ್ಕೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸು ಮತ್ತು ಇಂಗ್ಲೆಂಡಿನ ಲೇಬರ್ ಪಕ್ಷಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲ್ಲ ನಂತರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಭಾರತದಲ್ಲಿ ಕೋಮು ಚುನಾವಣಾ ವ್ಯವಸ್ಥೆಯನ್ನು ಘೋಷಣೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪುನಃ ಒಪ್ಪಂದ ಆಗುತ್ತೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರರಂದು ಈ ಪೂನಾ ಒಪ್ಪಂದ ನಡೆದ್ರಿಂದಾಗಿ ಗಾಂಧೀಜಿಯವರು ಉಪವಾಸವನ್ನು ನಿಲ್ಲಿಸ್ತಾರೆ ನಂತರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ಆರಂಭ ಆಗುತ್ತೆ ಅದೇ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ನಂತರ ಸಾವಿರದ ಒಂಬೈನೂರ ನಲವತ್ತ್ಮೂರಲ್ಲಿ ಅಜಾದ್ ಹಿಂದೂ ಫೌಜ್ ಸ್ಥಾಪನೆಯಾಗುತ್ತೆ ನಂತರ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕ್ಯಾಬಿನೆಟ್ ಮಿಷನ್ನು ಏನು ಭಾರತಕ್ಕೆ ಬರುತ್ತೆ ಬಂದ್ಬಿಟ್ಟು ಈ ಕ್ಯಾಬಿನೆಟ್ ಮಿಷನ್ನು ಒಂದು ವರದಿಯನ್ನು ತಯಾರಿಸಿಬಿಟ್ಟು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸುತ್ತೆ ಈ ವರದಿಯ ಪ್ರಕಾರವಾಗಿ ಬ್ರಿಟಿಷ್ ಭಾರತ ಮತ್ತು ದೇಶೀಯ ರಾಜ್ಯಗಳನ್ನೊಳಗೊಂಡ ಭಾರತದ ಒಕ್ಕೂಟ ಆಗಬೇಕು ಎಂದು ಈ ಮಿಷನ್ನು ಶಿಫಾರಸ್ಸನ್ನು ಮಾಡುತ್ತೆ ನಂತರ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಭಾರತ ಸಂವಿಧಾನ ಸಭೆಗೆ ಚುನಾವಣೆ ನಡೆಯುತ್ತೆ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ವಿಭಜನೆಯ ಮೌಂಟ್ ಬ್ಯಾಟನ್ ಯೋಜನೆ ಜಾರಿಯಾಗುತ್ತೆ ಅಂದರೆ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಗೊತ್ತಾ ಮೌಂಟ್ ಬ್ಯಾಟನ್ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಆಗುತ್ತೆ